ಗುರ್ಲಟ್ಟಿ ರೇಣುಕಾ ಸಕ್ಕರೆ ಕಾರ್ಖಾನೆ ಕಲುಷಿತ ನೀರು ರೈತರ ಜಮೀನುಗಳಿಗೆ ಹರಿದು ಭಾವಿಯ ನೀರು ಕಲುಷಿತವಾಗಿ ಸಾವಿರಾರು ಮೀನುಗಳು ಸಾವಿಗೀಡಾಗಿವೆ ಎಂದು ಗುರ್ಲಟ್ಟಿ ಗ್ರಾಮಸ್ಥರು ಆರೋಪಿಸಿದರು. ಕಳೆದ ರಾತ್ರಿ ಸಮಯದಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ರೈತರ ಜಮೀನುಗಳಿಗೆ ಕಲುಷಿತ ನೀರು ಹರಿಬಿಟ್ಟ ಪರಿಣಾಮ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಅಥಣಿ ತಹಸೀಲ್ದಾರ್ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕೋಡಿ ಅಧಿಕಾರಿಗಳಿಗೆ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೂ ಮನವಿ ಸಲ್ಲಿಸಿದರೂ ಯಾವುದಕ್ಕೂ ಸ್ಪಂದನೆ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ತಹಸೀಲ್ದಾರ್ ಮನೆ ಕೊಟ್ಟಿದ್ರೆ ಮಾನ್ಯ ನಮ್ ಡಿಸಿ ಕೊಟ್ಟಿದ್ರೆ ಮಾನ್ಯ ಪರಿಸರ ಮೇಲೆ ಚಿಕ್ಕೋಡವರಿಗೂ ನಾವು ಅಲ್ಲೇ ತಿಳಿಸಿ ಬಂದ್ವಿ ಸರ್. ಯಾರು ನಮ್ ದಾರ ಮಾಡ್ಬೇಡ ಸರ್. ಬೆಳಗಾವಿ ಹೋಗಿದ್ರು ನಾವು ಎಲ್ಲಾ ಕಡೆ ಹೋಗಿ ಬಂದ್ ಸರ್. ಇದೇ ರೀತಿ ಸರ್ ನೀರ್ ನೋಡಿ ಸರ್ ನೀನ್ ಬಿಟ್ಟಿದ್ವಿ ಏನಾಗಲಿ ಎಲ್ಲಾ ಜೊತೆಗೆ ಸರ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸರ್ ರಾಜೀವ್ ಅಪ್ಪ ಸಾಹೇಬ್ ಸಾವಂತಿ. ಯಾತ್ರೆ ಮಂದಿ ಊಟ ಮಾಡಿ ನೀರ್ ಬಿಡಾಕ ಸಾಯಿಲ್ ಮತ್ತ ದಾಸ ಬಂಗಾರ ಅಂತ ಸಾಗಾಡಿಗೈತ್ರಿ. ಕೇಂದ್ರ ಮಕ್ಕಳು ಜಾಸ್ತಿ ಬರಕ್ ಬರ್ದಂಗ ಆಗಿಬಿಡಿದ್ರೆ ನಮ್ಗೆ ಎಷ್ಟು ಹೇಳ್ರು. ಯಾರು ತಹಸೀಲ್ದಾರ್ ಬರ್ತಾರು ಅವ್ರ ಮನೆಗೆ ಹೋಗ್ತಾರು, ಡಿಸಿದವ್ರು ಬರ್ತಾರು ಅವ್ರ ಮನೆಗೆ ಹೋಗ್ತಾರು. ನಮ್ದೇನು ಕೇರ್ತೀವಿ ಅವ್ರ ಈಗ ನಾವ್ ಏನ್ ಮಾಡ್ಬೇಕೈತಿ? ಈಗ ನೀರು ಕೂಡ ಸಾಯ್ಬೇಕಾಗಿತ್ತು. ನಮ್ಗೆ ಇಟ್ಟಕೊಳ್ಳೋದ್ರ ಮತ್ತೆ ಬದುಕಿ ಏನು ಕೊಡಲಿಲ್ಲ. ನಿಮ್ ಹೆಸರು? ನಿಮ್ ಹೆಸರು? ನಮ್ಮ ಹೆಸರು ಭೀಮಾ ಕಲ್ಲಪ್ಪ ಸೌಳಿಕೆರೆ. ನಮ್ ಇರೋಣ ಪಾಲ್ಗೊಂಡು ಮೂರುವರೆ ಎಕರೆ ಜಮೀನು ಅವ್ರು ನಮ್ಮ ಎಲ್ಲ ನೀರ್ ಬಂದ್ ಹಾಳು ಮಾಡ್ಬೋದ್ರ.